108 ಶಕ್ತಿಪೀಠಗಳಲ್ಲಿ ಒಂದು ಕೊಲ್ಲೂರಿನ ಶ್ರೀ ಮೂಕಾಂಬಿಕ ಕ್ಷೇತ್ರ ಇದೆ। ಆದಿ ಶಂಕರಾಚಾರ್ಯರು ಆ ತಾಯಿಯನ್ನು ಇಲ್ಲಿ ನೆಲೆಗೊಳಿಸಿದ್ದಾರೆ। ಈ ಮೂಕಾಂಬಿಕ ತಾಯಿಯ ದರ್ಶನ ಮಾಡಲಿಕ್ಕೆ ಲಕ್ಷಾಂತರ ಜನ ಇವತ್ತು ಈ ಕೊಲ್ಲೂರಿಗೆ ಬಂದು ಆ ತಾಯಿಯ ದರ್ಶನವನ್ನು ಮಾಡುತ್ತಾರೆ। ಆದರೆ ಇಂತಹ ಪುಣ್ಯ ಕ್ಷೇತ್ರದಲ್ಲಿ ಒಬ್ಬ ಕ್ರೂರಿ ಮತಾಂಧ ಹಿಂದೂ ವಿರೋಧಿ ಕನ್ನಡ ವಿರೋಧಿ ಸಾವಿರಾರು ಹಿಂದೂಗಳನ್ನು ಸಾಮೂಹಿಕವಾಗಿ ಹತ್ಯೆ ಮಾಡಿದಂತಹ ನೂರಾರು ದೇವಸ್ಥಾನಗಳನ್ನು ಧ್ವಂಸ ಮಾಡಿದಂತಹ ಟಿಪ್ಪು ಸುಲ್ತಾನನ ಹೆಸರಲ್ಲಿ ಪ್ರತಿದಿನ ರಾತ್ರಿ 8 ಗಂಟೆಗೆ ಸಲಾಂ ಎಂಬ ಹೆಸರಿನಲ್ಲಿ ದೇವಿಗೆ ಮಂಗಳಾರತಿ ಆಗುತ್ತೆ। ಇದನ್ನು ನಾವು ಖಂಡಿಸುತ್ತೇವೆ। ಲಕ್ಷಾಂತರ ತಾಯಿ ಮೂಕಾಂಬಿಕೆಯ ಭಕ್ತರಿಗೆ ಭಕ್ತರ ಮನಸ್ಸಿಗೆ ಇವನ ಹೆಸರಲ್ಲಿ ಆಗುತ್ತಿರುವಂತಹ ಮಂಗಳಾರತಿ ಏನಿದೆ ಇದು ನೋವನ್ನುಂಟು ಮಾಡಿದೆ। ಈ ಹಿನ್ನೆಲೆಯಲ್ಲಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡುತ್ತೇವೆ। ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ಆಯುಕ್ತರಾದಂತ ಶ್ರೀಮತಿ ರೋಹಿಣಿ ಸಿಂಧೂರಿ ಅವರಿಗೆ ಇಲ್ಲಿಯ ಮುಖ್ಯ ಕಾರ್ಯನಿರ್ವಹಣ ಅಧಿಕಾರಿಯ ಮುಖಾಂತರ ನಾವು ಮನವಿಯನ್ನು ಇವತ್ತು ಕೊಡಲಿಕ್ಕಿದ್ದೇವೆ। ತಕ್ಷಣ ಇದರ ಬಗ್ಗೆ ಗಮನ ಕೊಟ್ಟು ಯಾವುದು ಟಿಪ್ಪುವಿನ ಹೆಸರಲ್ಲಿ ಆಗುತ್ತಿರುವಂತಹ ಸಲಾಂ ಎಂಬ ಹೆಸರಲ್ಲಿ ಆಗುತ್ತಿರುವಂತಹ ಮಹಾಮಂಗಳಾರತಿ ಏನಿದೆ ಅದನ್ನು ರದ್ದು ಮಾಡಬೇಕು। ಮಂಗಳಾರತಿ ಮಾಡಿ ನಮ್ದೇನು ಅಭ್ಯಂತರ ಇಲ್ಲ, ಆದರೆ ಆ ಸಲಾಂ ಎಂಬಂತಹ ಹೆಸರು ಟಿಪ್ಪುವಿನ ಹೆಸರಲ್ಲಿ ಆಗಬಾರ್ದು ಅಂತೇಳಿ ನಮ್ದು ಬಲವಾದಂತಹ ಆಗ್ರಹ। ಹಾಗಾಗಿ ವಿಶ್ವ ಹಿಂದೂ ಪರಿಷತ್ ಇದನ್ನು ಬಹಳ ಕಟುವಾಗಿ ಖಂಡಿಸುತ್ತಾ ಇದಕ್ಕೆ ಸಂಬಂಧಪಟ್ಟಂತಹ ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿಗಳು ಸರ್ಕಾರ ತಕ್ಷಣ ಈ ಕಡೆ ಗಮನ ಹರಿಸಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೇವೆ।